ಯಾವುದು ಗುರು? ಅರಮನೆ ನಿನ್ನ ಗುರುತು ಸ್ಟೋರಿ ನೋಡಿ ಹಳೆ ಜ್ಞಾಪಿಸ್ಬೋದು. ಟೈಮ್ ಇದೆಯಾ ಅಂತ ಕೇಳ್ತೀರಾ? ಕಂಟೆಂಟ್ಗಾ ಟಿ ವಿ ಇರ್ತಕ್ಕಂಥ ಆ ಟಿ ವಿ ಹಂಗೇನಪ್ಪ ಅದೇನೋ ಹೇಳ್ಬಿಡ್ತಾರೆ, ಕಣ್ಣೀರು ಬಂದ್ಬಿಡುತ್ತಲ್ಲ ಆಟ ತಗೋ 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 ಬೇಗ ತಗೋ ಕಣ್ಣೀರು ಬಿಡ್ತಾ ಆ ಟೈಪ್ ಆ ತಮ್ಮೇಲ್ ಆಗತ್ತ. ಏ ನಮ್ಮ ತಾಯಣ್ಣ ನಂಗೆ ಗೊತ್ತಿರಲ್ಲ ಈ ತಮ್ಮೇಲು ಬದನೇಕಾಯಿಲ್ಲ ಯಾವುದು ಗೊತ್ತಿರಲ್ಲ ನನಗೆ. ನಾನು ಏನೋ ಬೇರೆ ಮಾತಾಡೋದಲ್ಲ, ಯಾಕೆ ಎಡ್ಡಿಂಗ್ ಹೆಂಗೆ ಹಾಕ್ಬಿಟ್ಟವಲ್ಲ ತುಪ್ಪಾಗಿ ಹೋಯ್ತಾ ಇದೇನೋ ನಾನು. ಆಮೇಲೆ ಏನೇ ಮತ್ತೇನೋ ತುಪ್ಪ ಮಾತಾಡ್ದ ನಾನು, ಇಲ್ಲ ಅಣ್ಣ ಕರೆಕ್ಟಾಗಿ ಮಾತಾಡ್ದ, ಒಳಗೆ ತೆಗೆದ್ರೆ ನಾರ್ಮಲ್ ಇರ್ತದೆ ಹೇಳೋದು ಏನೋ ಹೇಳ್ಬಿಟ್ಟು ಮಾಡ್ಬಿಟ್ರಪ್ಪ ದೇವಿ ತುಂಬ ಭಯ ಆಗುತ್ತೆ ನನಗೆ. ಅದಕ್ಕೆ ನಾನು ಇವಾಗ ಡಿಸ್ಕೈಡ್ ಮಾಡೋದು ನಾನು ಯಾರು ಸಿಕ್ಕಿದ್ರು ಅಷ್ಟೇ ಎಲ್ಲ ಚೆನ್ನಾಗಿ ವಿಷಯ ಹೇಳ್ತೀನಿ ಮಾಡಿ. ಹೌದಾ ಆಯ್ತು. ಕೂಲಿ ಹುಡುಗ ಅನ್ನೋ ಒಂದು ಚಿತ್ರ, ಅವಾಗ ನನಗೆ 20 ರೂಪಾಯಿ ಪರ್ ಡೇ ಪೆಟ್ರೋಲ್ಗೆ ಅಂತ ಖರ್ಚು ಕೊಡೋದು. ನನ್ನ ವೆಹಿಕಲ್ ಬಂತು ಲೂನಾ, ಆ ಸೈಕಲ್ ತುಂಬ ನಂಗೆ ತುಳಿಬೇಕು. ಅದನ್ನು ನಾನು ನನ್ನ ಹೆಂಡತಿನ ಕರ್ಕೊಂಡೋಗಿ ಅದರಲ್ಲೇ ಕಾಲೇಜಿಗೆ ಬಿಟ್ಟು ಬರ್ತಾ ಇದ್ದೇವೆ, ಇಂಜಿನಿಯರಿಂಗ್ ಓದ್ತಾ ಇದ್ದೆ. ತಿಮ್ಮಯ್ಯ ಸರ್ಕಲ್ ಅಂತ ಮೀಸೆ ತಿಮ್ಮಯ್ಯ ಅಂತ ಒಬ್ಬ ಇದ್ದ. ಏ ಮಗನೇ ಹೊಡಿತೀನಿ ಬುಟ್ಟಲ್ಲಿ ನಿನಗೆ ಇಷ್ಟಲ್ಲೇ ಅಂತ ಭಯ ಅಂದ. ಯಾಕೆ ಗುರು ಅದೇ ಹೋಗ ಟ್ರಾಫಿಕ್ ಬಿಡ ಟೈಮ್ ಸೈಕಲ್ ತುಳಿತಾ ಇದು ಓಡ್ರ ಪಕ್ಕಕ್ಕೆ ಎಂತ ಭಯ ಅಂತ ಅಲ್ಲೇ ಸತ್ತ ಬಿಟ್ಟ ಅವನು. ಅಂಥ ಪೀರಿಯಡು ನನಗೆ ಭಯ ಟೈಮ್ ಆಗೋಯ್ತು. ರವಿಚಂದ್ರನ್ ಇವರು ಅವರು ಇವರು ಏನಪ್ಪ ಮಾಡೋದಂತ ಚೇಚ್ಕೊಂಡು ಹೋದೆ. ಹೋದ್ರೆ ಅವನು ಹೇಳಿದ ಅಡ್ರೆಸ್ ನಾನು ನೋಡ್ತೀನಿ, ಯಾವುದೋ ಲಾರಿ ರಿಪೇರಿ ಮಾಡೋ ಸಿಲಿಂಡ್ರಿ ಕೊಟ್ಟಾಯ್ತು ಅದು ಪ್ಯಾಲೇಸಲ್ಲಿ ಊರಾಗ್ಲಾಯ್ತಲ್ಲ. ನೋಡಿದೆ ಎಲ್ಲಿ ಶೂಟಿಂಗ್ ಅವರೇ ಕಾಣ್ತಾ ಇಲ್ಲ ಅಂತ ಈಚೆ ಬಂದು ಸಾರ್ ಅಂತ ಕೇಳಿದ್ರಲ್ಲಿದ್ದೆ. ಅವನು ಮರಾಠಿನಲ್ಲಿ ಹೇಳ್ದ ನನ್ನ ಮಗನ ಹಾಕೊಂಡು ಕೆಡೂರು ಹೆಚ್ಚರು ಅವ್ನು ಹಾಕೊಂಡು ಅಂತ ನಾಯಿ ಹೊಡ್ದಂಗೆ ರಾಡ್ಗಳೆಲ್ಲ ಹೊಡಿತಾವ್ರೆ. ನಾನು ಸಾ ಸಾ ಸಾರ್ ಅಂತ ಇದ್ದೀನಿ, ಚಚ್ಚಿ ಕೆಡುಬಿಟ್ರು ನಾನು ಹಾಕ್ಕೊಂಡು. ತುಂಬ ಬೇಜಾರಾಗೋಯ್ತು ಬಲರಾಮ್ ಅಂತ ಪಾಪ ಅವನು ಅಸೋಸಿಯೇಟ್ ಡೈರೆಕ್ಟರ್ಗ. ಆಮೇಲೆ ಎಲ್ಲ ಹತ್ಕೊಂಡು ಹೋದೆ. ಒಳ್ಳೆ ನನ್ನ ಹೆಂಡತಿ ಪಾಪ ಕೈಯಲ್ಲೇ ಮಾಡಿದ್ದು ಇದು ಸ್ಪೆಟ್ರು ನನ್ನ ಗಂಡನಿಗೆ ಅಂತ ಹೇಳಿ ಪಾಪ ಅವ್ನು ತಿಂಗಳಾನ್ಗಟ್ಟೆ ಮಾಡೋ ಅರ್ದು ಬಿಟ್ಟು ಎಳೆದ್ಬಿಟ್ಟಿದೆ ಅಲ್ಲ ಅರ್ದೋಗ್ಬಿಟ್ಟಿತ್ತು. ಇದು ಬೇರೆ ಸಿಟ್ಟು ಮಹಾಮೂತಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಆಮೇಲೆ ಸೆಟ್ಗೋಗಿ ಹೇಳಿದೆ ಏನಾಯ್ತು ಏನಾಯ್ತು ಅಂತ. ಸಹ ನನ್ನ ಅಡ್ರೆಸ್ ಹುಡ್ಕೊಂಬಂದೆ, ಇವ್ರು ಯಾರೋ ಮನೆಯವರೆಲ್ಲ ಸೇಕೋ ಹೊಡೆದ್ಬಿಟ್ರು ಸರ್ ನನಗೆ ಅಂತ. ಎಲ್ಲರಿಗೂ ಸಿಟ್ಟತ್ಬಿಡ್ತು. 50-60 ಜನನು ಮಿಲ್ಟ್ರಿ ಥರ ಬಂದ್ರಪ್ಪ. ನಾನು ನನಗೆ ಯಾರು ಹೊಡೆದ ಅಂತ ಅವ್ನು ಹುಡುಕ್ತಾ ಇದ್ದೆ. ಎಲ್ಲೋ ಇದ್ದಲ್ಲ ಅಪ್ಪ ನಾನು ಹೊಡೆದು ಅಂತ ದೇವರಾಣಿ ಒಂದು ಅಕ್ಸಲ್ ಕೂತಿದ್ದ. ತೆಗ್ದು ಎಳ್ಕೊಂಡು ರಪ 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 ಅಂತ ಅವಳು, ನಾನು ಯಾಕೆ ಹೊಡೆದೆ. ಅವನು ದೊಡ್ಡ ಪೊಲೀಸ್ ಗಲಾಟೆ ಅದು ಏನೇನೋ ಆಗೋಯ್ತು. ಆಮೇಲೆ ಪಂಚಾಯತಿ ಎಲ್ಲ ಚೈನ್ ಹಾಕೊಂಡು, ಯಾಕೆ ಸ್ವಾಮಿ ಒಬ್ಬ ಕಲಾವಿದನ ಹೊಡೆದ್ರಿ ನೀವನ್ನ ಸರ್? ಇಲ್ಲ ಸರ್, ಮೊನ್ನೆ ನಮ್ಮ ಫ್ಯಾಮಿಲಿಲಿ ಹಸು ಕಳ್ತಾನ ಆಗೋಯ್ತು, ಆ ಕಳ್ಳ ಸೇಮ್ ಇವನಿದ್ದಂಗೆ ಇದ್ದ, ಅದಕ್ಕೆ ತಿರ್ಗಾ ಬಂದ್ಬಿಟ್ಟಾನೆ ಕದಿಯಕ್ಕೆ ಅನ್ಬಿಟ್ಟು ಹೊಡೆದ್ಬಿಟ್ಟೆ ಸರ್. ನೋಡಿ ಇದು ಕಲಾವಿದರದ್ದು ಹ್ಯುಮಿಲೇಷನ್. ಅವೆಲ್ಲ ಅವತ್ತಿನ ಕಾಲದ ಪತ್ರಕರ್ತರು ನಿಂಬತ್ತು ನನಗಾದಂಥ ನೋವುಗಳಿಲ್ಲ ಹಂಗೆ ಅಂತಂಥ ಅಪಮಾನಗಳು ಅವಮಾನಗಳು ಅಣಕಗಳು ಅಸಹ್ಯಗಳು. ಇದ್ರ ಮೇಲೆ ನಾವು ಆ ಕೆಸರಲ್ಲಿ ತಾವರೆ ಉತ್ತರ ನಿಧಾನಕ್ಕೆ ಮೇಲೆ ಬಂದ್ವಿ. ಇದಕ್ಕೆ ಅಲ್ಟಿಮೇಟ್ ದ ಲಾಸ್ಟ್ ವರ್ಡ್ ತಾಳಿದವನು ಬಾಳಿಯ. ತಾಳಿ ಎಲ್ಲದರಲ್ಲೂ ತಾಳ್ತಾ ಇರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಒಂದು ದಿನವನ್ನು ಇಟ್ಟಿದ್ದಾನೆ. ಸುರೇಶ್ ನಿಮಗೆ ಅದ್ಭುತ ದಿನ ಇಟ್ಟಿದ್ದಾನೆ ರೀ. ಈ ಪಿಕ್ಚರ್ ಮ್ಯಾಸಿವಿಟಿ ಆಗುತ್ತೆ ರೀ, ನನಗೆ 100% ಮ್ಯಾಸಿವಿಟಿ ಆಗುತ್ತೆ. ಸಚ್ಚ ಮಂಟ್ರಪ್ಪ ಕಂಟೆಂಟ್ ಯಾರೇ ಸಿನಿಮಾ ನೋಡಿದ ಆ ಪಾತ್ರಗಳು ಎಲ್ಲವೂ ನಿಮ್ಮ ಮನೆಯ ಪಕ್ಕ ಎದುರುಗಡೆ ರೂಮಲ್ಲೋ ರೋಡಲ್ಲೋ ಸಿಕ್ಕೇ ಸಿಕ್ಕಂಥ ಬ್ಯೂಟಿಫುಲ್ ಸ್ಕ್ರಿಪ್ಟು. ನನ್ನ ಡೈರೆಕ್ಟ್ರಿಗಂತೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದ್ಭುತ ಸಿನಿಮಾ ಕೊಟ್ಟಿದ್ದಾರೆ. ಸುರೇಶ ಪಾಪ ಕೈ ತುಂಬ ದುಡ್ಡು ಕೊಟ್ಟು ಕಾದ್ಕೊಂಡು ಪಿಕ್ಚರ್. ಇವರೆಲ್ಲರಿಗೂ ಶುಭವಾಗಲಿ. ನಾನು ನಂಬಿರೋ ರಾಯರಿಗೆ ನಾನು ಇಲ್ಲಿಂದಲೇ ವಿನಂತಿ ಮಾಡ್ತೀನಿ, ಶ್ರಮಪಟ್ಟವನಿಗೆ ಸುಖವನ್ನು ಕೊಡಿ, ಕಷ್ಟಪಟ್ಟವನಿಗೆ ಜೀವನವನ್ನು ಕೊಡಿ. ಈ ಒತ್ತಲ ಹೊಡೆಯೋ ನನ್ನ ಮಕ್ಕಳನ್ನ ತುಳಿದಾಕಿ, ಯಾರು ಶ್ರಮಪಟ್ಟು ಬಂದಿರ್ತಾನೆ ಮೇಲೆ ಅವನು ಬೆಟ್ಟದ ತುದಿ ಎತ್ತಬೇಕು, ಒತ್ತಲಗಳೆಲ್ಲ ಮನೆಗೆ ಹೋಗಬೇಕು. ಆ ಥರ ನೀವು ಆಶೀರ್ವಾದ ಮಾಡಿ ಹೇಳಿ ಮಾತು ಪೂರ್ತಿ. ಎಲ್ಲ ಯುವಕರಿದ್ದೀರಿ, ನಿಮ್ಮೆಲ್ಲರಿಗೂ ಕನಸಿದೆ, ಒಂದು ದಿನ ನಿಮ್ಮ ಕನಸು ನೆರವೇರುತ್ತೆ. ಅಂದರೆ ನಾನು ನಿಮಗೆಲ್ಲ ಒಂದು ಟಿ ವಿ ಓನರ್ ಆಗ್ತೆ ಅಂತ ಹೊಂಬೋದಿಲ್ಲ. ಅಟ್ಲೀಸ್ಟ್ ಒಂದು ಯೂಟ್ಯೂಬಲ್ಲಿ ಒಂದು ತಮ್ಮೇಲ್ ಹಾಕೊಂಡು ಅದನ್ನು ವರ್ಕೌಟ್ ಮಾಡಿ, ಸ್ವಲ್ಪ ರೇಟ್ ಜಾಸ್ತಿ ಕೇಳಲ್ಲ ಇವರಿಗೆ ಬರೋಕ್ಕೆ. ಯಾರ್ದಾದ್ರೂ ಮಾಡಿ ನನ್ನ ಮಾತ್ರ ಕಾಲು ಹೇಳ್ಬೇಡಪ್ಪ. ಏನಂತ ಯಾಕೆ ಯಾಕೆ ಮಜಾ ಇರುತ್ತೆ ಮಜಾ ಇರುತ್ತೆ. ಆಮೇಲೆ ನಾನು ವೆರಿ ಜಾಲಿ ಮ್ಯಾನು. ನಾನು ಯಾರಾದರೂ ನಾನು ಅಣಗಿಸ್ಬಿಟ್ರೆ ಸೋಷಿಯಲ್ ಮೀಡಿಯಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಎಲ್ಲ ನಮ್ಮ ಕಲಾವಿದರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ. ಇವೆಲ್ಲ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಯಾರಾದರೂ ಅಣಗಿಸ್ಬಿಟ್ರೆ ದಯಮಾಡಿ ಬೇಜಾರು ಮಾಡ್ಕೊಬಿಡಿ. ನೀವೆಲ್ಲ ನಾನು ತುಂಬ ಜನ ನೋಡ್ತೀನಿ ಸಂಕಟ ಪಡ್ತಾರೆ ನಮ್ಮ ಕಲಾವಿದರು ಎಂಥ ಮಾತನ್ಬಿಟ್ರು ಏನು ಅಂತ. ಏನೇ ಮಾಡಿದ್ರು
ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ, ನಿಮ್ಮವರೆಗೂ ಬಂದು ಇವನು ಮಾತಾಡ್ಸಕ್ಕ. ಯಾವನ್ನಾದ್ರೂ ಗಂಡಸಿದ್ರೆ ಎದುರುಗಡೆ ಬಂದು ಮಾತಾಡಿ, ಏನೋ ಹಿಂಗೆ ಅಂದರೆ ಅವ್ರಿಗೆ ಅದ್ಭುತ ಉತ್ತರ ಕೊಡ್ಬೋದು. ಎಲ್ಲ ಕುಂತ್ಕೊಂಡು ಎರಡು ಅಕ್ಷರ ಹಾಕೋರು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿದೆ, ಎಂಜಾಯ್ ಮಾಡಿ, ನೀವು ಕರ್ತವ್ಯ ಚೆನ್ನಾಗಿ ಮಾಡ್ತಾರೆ. ಚಪ್ಪಾಳೆ ಹೊಡಿಯೋಕ್ಕೆ ಕೋಟ್ಯಾಂತರ ಜನ ಇದ್ದಾರೆ, ಅಣಕ ಮಾಡೋಕ್ಕೆ ಕೆಲವರು ಇರಲೇಬೇಕು, ಅವಾಗಲೇ ಅದು ಬ್ಯಾಲೆನ್ಸ್ ಆಗುತ್ತೆ. ತುಂಬ ಚಪ್ಪಾಳೆ ಬರಬೇಕಾದ್ರೆ ಮತ್ತೆ ಒಂದು ಕರ್ಕಶವಾದ ಧ್ವನಿ ಬರುತ್ತೆ, ಅಣಕ ಧ್ವನಿ ಅದೆಲ್ಲ ಇರಬೇಕು. ಆ ಬದುಕಿ ಬ್ಯೂಟಿ ಆಗಿದೆ, ಇಲ್ಲಾಂದ್ರೆ ನೀವು ದೇವರಾಗಿ ಹೋಗ್ತೀರಿ. ನಾವೆಲ್ಲ ದೇವರಾಗ್ಬಿಡ್ತೀವಿ, ನಮ್ಮನ್ನ ಅಣಗಿಸೋರು ಇದು ಮಾಡಿದವರು ಇದ್ದ ದೇವರಾಗ್ಬೋದು. ಶುಭವಾಗಲಿ, ದಯಮಾಡಿ ಎಲ್ಲ ನನ್ನ ಮಾಧ್ಯಮದ ಬೆಂಬಲ. ಏ ಗುರು, ಮೂವತ್ತನೇ ತಾರೀಕು ಬತ್ತ ತಡೆದ್ರು ವಾಸಲ್ಲಿ ಕಾತಾಗಿದೆ. ಸರಿ, ಆಮೇಲೆ ಬೇರೆ ನ್ಯಾಚುರಲ್ ಹಳ್ಳಿಯವನು ನಾನು, ಅದ್ಭುತ ಪಾತ್ರ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳಬೇಕು ಅಂದರೆ, ಕಾನ್ಸ್ಟಿಟ್ಯೂಷನ್ ಎಂಬತಕ್ಕಂಥ ಛತ್ರಿಯ ಅಡಿಯಲ್ಲಿ ಬದುಕವನು ಎಲ್ಲರೂ ಅಣ್ಣ ತಮ್ಮದಿರು ಬಂಧು ಬಾಂಧವರು. ಇಸ್ ದ ಒನ್ ವರ್ಲ್ಡ್, ಇಸ್ ದ ಒನ್ಲಿ ಸಿಂಗಲ್ ವರ್ಲ್ಡ್. ಕಾನ್ಸ್ಟಿಟ್ಯೂಷನ್ ಅಡಿ ಯಾವನು ಬದುಕ್ತಾನೆ ಅವನು ಭಾರತೀಯ, ಅವನು ಅಣ್ಣ ತಮ್ಮ, ಅವನು ಬಂಧು, ಅವನು ಬಾಂಧವ. ದಿಸ್ ಇಸ್ ದಿ ವಂಡರ್ಫುಲ್ ಮೆಸೇಜ್, ರಾಷ್ಟ್ರೀಯ ಮಟ್ಟದ ಮೆಸೇಜ್ ನಮ್ಮ ಡೈರೆಕ್ಟರ್ಗೂ ಅದ್ಭುತ. ಅವ್ರು ಹೇಳಿರೋ ಶೈಲಿಗೆ ನಾನು ದ್ರೋಹ ಮಾಡಬಾರ್ದು, ಯಾಕಂದರೆ ಪರದೆ ಮೇಲೆ ನೋಡಬೇಕು ಮನುಷ್ಯ. ಶ್ಯಾ, ಇಷ್ಟ ಮಾಡಿದ್ದಾನೆ, ಎಷ್ಟು ಕಲ್ಪನೆ. ನನಗೆ ಆಶ್ಚರ್ಯ ರೀ, ನಮ್ಮ ಡೈರೆಕ್ಟರ್ಗೆ ಹೆಂಗೆ ಬಂತು ಇದು ಅಂತ. ಅವ್ರು ಒಳ್ಳೆಯದು ಏ ಗುರು, ಬೇರೆಯವ್ರ ತುಂಟುತನಕ್ಕೂ ನನಗೂ ವ್ಯತ್ಯಾಸ ಇದೆ. ಜನಕ್ಕೆ ಅಗಾಧವಾದ ಪ್ರೀತಿ ನನ್ನ ಮೇಲಿದೆ, ನಾನು ಏನು ಹೇಳ್ತೀನಿ ಅದನ್ನು ನೋವು ಮಾಡ್ತಾರೆ, ನಾನು ತಲೆ ಕೆಡಿಸ್ಕೊಳ್ತೀನಿ. ಏ ಗುರು, ಭಾಳ ಇದ್ದಾನೆ ಗುರು, ಇನ್ನೂ ಆಸೆ ತೀರಿಲ್ಲ ನೋಡ್ರಿ. ಏನು ಚೆನ್ನಾಗಿದೆಯಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಹೃದಯ ತುಂಬ. ಏನು ಬೇರೆ ಆ ಕಡೆ ಉತ್ತರಕ್ಕೂ ಈ ಕಡೆ ಉತ್ತರಕ್ಕೂ ಇಲ್ಲ ಗುರು, ನಮ್ದೇನೋ ನೇರವಾದ ಉತ್ತರ ಸಿನಿಮಾ ಇಟ್ಬಿಟ್ಟು. ಥ್ಯಾಂಕ್ ಯು.